ಈಗಾಗಲೇ ಈ ಸಿನಿಮಾ ಬಗ್ಗೆ ಯಾವ ಥರ ರಿವ್ಯೂ ನಮಗೆ ಬಂದಿದೆ, ಎಲ್ಲರೂ ಏನು ಹೇಳ್ತಿದ್ದಾರೆ ಸಿನಿಮಾ ನೋಡಿ ಅನ್ನೋದು ನೀವೆಲ್ಲರೂ ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಬರೀ ನೋಡ್ಬಿಟ್ಟು ಅದನ್ನು ಈ ಕಡೆ ಬರೀ ಸರಿಸೋದಲ್ಲ, ದಯವಿಟ್ಟು ಅಕ್ಕಪಕ್ಕ ಇರೋರಿಗೆ ಹೇಳಿ. ಯಾಕಂದರೆ ಈಗ ಸ್ಟಾರ್ಟಿಂಗಲ್ಲಿ ಏನು ನಮ್ಮ ಸಿನಿಮಾ ಟ್ರೈಲರ್ ಆಗಿರ್ಬೋದು, ಹಾಡಾಗಿರ್ಬೋದು, ಬಿಡುಗಡೆ ಆದಾಗ ಏನು ರೆಸ್ಪಾನ್ಸ್ ಸಿಗ್ತಿತ್ತು, ಈಗ ದಿನೇ ದಿನೇ ಅದನ್ನು ಹೆಚ್ಚಾಗ್ತದೆ. ಹೆಚ್ಚಾಗ್ತಿರೋದಕ್ಕೆ ನಾವು ಭಾಳ ಖುಷಿ ಇದೆ. ಯಾವ ಹಿಟ್ಟು ಸಿನಿಮಾ ಲಿಸ್ಟ್ಗೆ ಯಾವ ಸೇರಿದೆಯೋ ಎಲ್ಲ ಸಿನಿಮಾನು ಸ್ಟಾರ್ಟಿಂಗಲ್ಲಿ ಈ ಥರ ಕುಂಟ್ಕೊಂಡೇ ಹೋಗಿರೋದು ಬಹಳಷ್ಟು ಉದಾಹರಣೆಗಳು ನಮ್ಮ ಕನ್ನಡದಲ್ಲಿ ಆಲ್ರೆಡಿ ಇದೆ. ಇದೆ ಅಂತಂದರೆ ಈ ನಮ್ಮ ಸಿನಿಮಾದಲ್ಲಿ ಅಂಥ ಒಂದು ಶಕ್ತಿ ಇರೋದ್ರಿಂದಲೇ ಎಲ್ಲರೂ ನಾವು ಇಷ್ಟೊಂದು ನಿಮ್ಮ ಅಂಗ್ಲಾಚಿ ಬೇಡ್ಕೋತಾ ಇದ್ದೀವಿ. ದಯವಿಟ್ಟು ಇರೋ ವಿಷಯನ ಏನು ಇದೆಯೋ ಅದನ್ನು ಮಾತ್ರ ಮಾತಾಡ್ತಿದ್ವಿ ನಾವು. ನಮ್ಮ ಮಾತುಗಳನ್ನು ಸ್ವಲ್ಪ ನೀವು ಎಲ್ರಿಗೂ ಈಗ ಯಾರು ಬೇಕು ಮಾತಾಡ್ತಿದ್ರೆ ಯಾರು ನಿಜ ಮಾತಾಡ್ತಿದ್ರು ಅನ್ನೋದು ಅದರಲ್ಲಿ ಗೊತ್ತಿರುತ್ತೆ ಅಂತ ನಾನು ಅನ್ಕೊತೀನಿ. ಅದಕ್ಕೋಸ್ಕರ ಅದನ್ನು ನಿಮ್ಮ ಒಂದು ಆತ್ಮಸಾಕ್ಷಿ ಕೇಳಿ ಅದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿ ನಮ್ಮ ಹೊಸ ತಂಡಕ್ಕೆ ಗೆಲ್ಲಿಸ್ಬೇಕು ಅಂತ ನಿಮ್ಮ ಹತ್ರ ನಾನು ಬಹಳ ಕಳಕಳಿಯಿಂದ ಹೇಳ್ಕೊತಾ ಇದ್ದೀನಿ. ಯಾಕಂದರೆ ಡೇ ಬೈ ಡೇ ದಿನ ದಿನ ಹೆಚ್ಚಾಗ್ತಾ ಇದೆ. ನೀವು ನೋಡಿ ಯೂಟ್ಯೂಬ್ ಚಾನಲ್ ನೋಡಿ, ಎಲ್ಲ ಕಡೆ ನೋಡಿ, ದಯವಿಟ್ಟು ನಮ್ಮ ಸಿನಿಮಾನ ಒಳ್ಳೆ ಕಂಟೆಂಟ್ ಇರುವಂಥದ್ದು, ಒಳ್ಳೆ ಪ್ರತಿಯೊಂದು ಫ್ಯಾಮಿಲಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಈ ದೃಢವಾದ ವಿಶ್ವಾಸದಿಂದ ಹೇಳ್ತಾ ಇರೋದು. ಆಮೇಲೆ ನಾನು ಹೇಳ್ತಿಲ್ಲ ಸರ್, ನೋಡಿದ್ರು ಪ್ರತಿಯೊಬ್ಬರು ಬಾಯಲ್ಲೂ ಇದೇ ಬರ್ತದೆ. ಪ್ರತಿಯೊಬ್ಬರು ಹೋಗುವಾಗ ಕಣ್ಣೀರು ಹಾಕೊಂಡು ಹೋಗ್ತಾರೆ. ಈ ಕಣ್ಣೀರು ಹಾಕೊಂಡು ಹೋಗ್ತಾರೆ ಅಂದರೆ ಅವ್ರ ಕಣ್ಣೀರಿಗೆ ಬೆಲೆ ಬೇಡವ. ಆಮೇಲೆ ಒಳ್ಳೆಯ ಒಂದು ಕತೆಗೆ ಇನ್ನೊಂದು ಮುಂದೆ ಮುಂದೆ ಮಾಡಬೇಕು ಅಂತಂದರೆ ಅದಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಸಾಧ್ಯ. ದಯವಿಟ್ಟು ಬೇಕೇ ಬೇಕು, ಪ್ಲೀಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಿನಿಮಾ ಈ ಥರ ಸಿನಿಮಾಗಳನ್ನು ಅಂದರೆ ಕಂಟೆಂಟ್ರು ಸಿನಿಮಾಗಳನ್ನು ಗೆಲ್ಲಿಸಿದ್ರೆ ಮಾತ್ರನೇ ಸಾಧ್ಯ ನಾವು ಮುಂದೆ ಇನ್ನೊಂದು ಹೆಜ್ಜೆ ಇಡೋಕ್ಕೆ ಸಾಧ್ಯ. ಎಷ್ಟೇ ಸಿನಿಮಾಗಳು ಮಾಡಿದ್ರು ಕೆಲಸ ಮಾಡಿದ್ರು ಕೂಡ ಮತ್ತೆ ಇದೇ ಹಂತದಲ್ಲಿರ್ತೀವಿ. ಈ ಹೊಸ ತಂಡಕ್ಕೆ ಆ್ಯಕ್ಚುಲಿ ಒಳ್ಳೆಯವರು ಎಲ್ಲರೂ ಪ್ರೋತ್ಸಾಹ ಕೊಡ್ತಿದ್ದೀರಾ, ತುಂಬ ಖುಷಿಯಾದಂಥ ವಿಚಾರ. ಇದೇ ಥರ ಪ್ರೋತ್ಸಾಹ ಇರಲಿ ಅಂತ ನಮ್ಮ ಟೀಮಲ್ಲಿ ಇರಲಿ ಅಂತ ಕೇಳ್ಕೊತೀನಿ. ಜಾರ್ಡನ್ ಎವರ್ ಗ್ರೀನ್, ಆ್ಯಕ್ಚುಲಿ ಇದನ್ನು ನೀವು ಬಂದು ನೋಡಿದಾಗ ಖಂಡಿತ ಅನಿಸೇ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.